ಕೂಡ ಅನೇಕ ರೀತಿಯಲ್ಲಿ ಕಾಲ ಕಳೆಯುವಂತ ದಿನಗಳು ಅಲ್ಲಿ ಬರ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಸ್ವಂತ ಮನೆ ಬೇಡ, ಯೇಸುಸ್ವಾಮಿ ಇರುವಂತ ಒಂದೇ ಮನೆ ಬೇಕು ನನಗೆ. ಅಲ್ಲಿ ಕಾಲ ಕಳಿಬಾರ್ದು, ನಿದ್ರೆ ಮಾಡಬಾರ್ದು, ತೂಗುಡಿಸಬಾರ್ದು, ಪ್ರಾರ್ಥಿಸ್ಬೇಕು ನಾವು. ಅಂತ ಒಂದು ಮನೆ ನಮಗೆ ಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥಿಸಿ, ಅದನ್ನು ಬಿಟ್ಟು ನಮಗೆ ಸ್ವಂತ ಒಂದು ಮನೆ ಬೇಕು ಅಂತ ನಿಮ್ಮಲ್ಲಿ ಯಾರಲ್ಲಿ ಕೂಡ ಮನಸ್ಸಿನಲ್ಲೂ ಅಂದುಕೊಂಡಿರೋ ನೀವೇನ್ ಮಾಡ್ತೀರ? ತೂಗುಡಿಸ್ತೀರ, ನಿದ್ರೆ ಮಾಡ್ತೀರ, ಕಾಲ ಕಳಿದ್ರೆ ಅಂತ ಫಸ್ಟ್ ಬಾಧಿತಿ ಹೇಳಿ ಸ್ವಾಮಿ ಬಂದ್ರು ಅಲ್ಲಿಗೆ ಬಂದು, ಪೇತ್ರ ಏನ್ ಮಾಡ್ತಿದ್ದೀನಿ? ಪ್ರಾರ್ಥನೆ ಮಾಡು, ಸ್ವಲ್ಪ ಕಾಲ ಎಚ್ಚರ ಬಿದ್ದು ಪ್ರಾರ್ಥಿಸ್ಬಾರ್ದ? ಓ ಗುರುವೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಬಹಳಷ್ಟು ಪ್ರಾರ್ಥನೆ ಮಾಡ್ಬೇಕಂತ ಹೊರಟ ಮಾಡ್ತಲೇ ಇದ್ದೀನಿ. ಆದ್ರೆ ಸೈತಾನ್ ಬಂದು ಶೋಧಿಸಿ ನಾನು ನಿದ್ರೆ ಮಾಡ್ತಿದ್ದಾನೆ, ಏನ್ ಮಾಡೋದು? ಆಯ್ತು ಪೇತ್ರ, ನೀನು ಪ್ರಾರ್ಥನೆ ಮಾಡ್ತಿರೋ, ಮತ್ತೊಂದ್ಸಲಿ ಹೋಗಿ ನಾನು ಪ್ರಾರ್ಥನೆ ಮಾಡ್ಬಿಟ್ಟು ಬರ್ತೀನಿ ಅಂತ. ಆಯ್ತು ಗುರುವೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಕೂಡ ಜಯಿಸ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಮತ್ತೆ ಬೆಟ್ಟಿಗೆ ಹೋದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಇವ್ರು ಏನ್ ಮಾಡಿದ್ ಮತ್ತೀಗ ಮಾತು ಕೂಡ ನಿಂತ. ಹೀಗೆ ನಿದ್ರೆ ಮಾಡುವಂತ ಸ್ಥಳ ನಮಗೆ ಬೇಡ, ಆಲಯದಲ್ಲಿ ನಿದ್ರೆ ಮಾಡುವಂತ ಸ್ಥಳವೂ ನಮಗೆ ಬೇಡ. ನಮಗೆ ಬೇಕಾದ ಯೇಸು ಸ್ವಾಮಿ ಇರುವ ಸ್ಥಳವಾಗಿರ್ಬೇಕು, ಯೇಸು ಸ್ವಾಮಿ ಕೊಟ್ಟಿರುವಂತ ಜ್ಞಾನ ಬೇಕು, ಸ್ಥಳ ಬೇಕು ಅಂತ ಮಾತ್ರ ನಾವು ಅಪ್ಲಿಕೇಶನ್ ಹಾಕ್ತೀವಿ. ಯೇಸು ಸ್ವಾಮಿ ಇರಬೇಕು, ಆ ಯೇಸು ಸ್ವಾಮಿ ಇರುವಂತ ಒಂದೇ ಮನೆ ಆಗಿರ್ಬೇಕು ನಮಗೆ. ಎಷ್ಟು ಕೋಟಿ ಜನ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ, ಎಷ್ಟೋ ಕೋಟಿ ಜನಗಳು ಯೇಸು ಸ್ವಾಮಿ ಇರೋ ಸ್ಥಳವನ್ನು ಬೇಡ್ತಾ ಇದ್ದಾರೆ, ನಾನು ಬರ್ತೀನಿ ಸ್ವಾಮಿ ಅಂತ. ಅದಕ್ಕೋಸ್ಕರ ನಾವು ಕೂಡ ಪ್ರಾರ್ಥಿಸುವಂಥದ್ದು ಏನಂತಂದ್ರೆ, ಸ್ವಂತ ಮನೆಯಲ್ಲಿ ಬೇಡ, ತಂದೆ ಬಳಿಯಲ್ಲಿ ಬಹಳಷ್ಟು ಬಿಡಾರಗಳಿದ್ದೇವೆ, ಆ ಬಿಡಾರದಲ್ಲಿ ಯೇಸು ಸ್ವಾಮಿ ಇರುವಂತ ದೊಡ್ಡ ಬೇಡ ಬಿಡಾರದಲ್ಲಿ ನಾವು ಆತನಿಗೆ ಮಕ್ಕಳಾಗಿರೋಣ, ಮತ್ತೆ ಆತನ ಸುತ್ತಿಸೋಣ, ಕೊಂಡಾಡೋಣ, ಮಯಪಡಿಸೋಣ. ಏಕೆಂದ್ರೆ ಯೇಸು ಸ್ವಾಮಿ ಇರುವ ಸ್ಥಳದಲ್ಲಿ ನಾವಿರುವುದಾದ್ರೆ ನಮ್ಮಲ್ಲಿ ಏನು ಸಮಸ್ಯೆ ಇರುವುದಿಲ್ಲ. ಪೇತ್ರ ನಿದ್ರೆ ಮಾಡೋದಂಗೆ ನಿದ್ರೆ ಮಾಡೋಷ್ಟು ಗೊತ್ತಿರುವುದಿಲ್ಲ. ಯಾವಾಗಲೂ ಕೂಡ ನಾವು ಸುತ್ತಿಸುತ್ತಾ, ಕೊಂಡಾಡುತ್ತಾ, ಮೈಪಡಿಸುತ್ತಾ, ಆತನ ಹೊಗಳುತ್ತಾ ಯಾವಾಗಲೂ ಕೂಡ ಇರ್ಬೋದು. ಅಲ್ಲಿ ನಮಗೆ ಹಸು ಇರೋದಿಲ್ಲ, ನಿದ್ರೆ ಇರುವುದಿಲ್ಲ, ಬಾಯಾರಿಕೆ ಇರುವುದಿಲ್ಲ, ಹಗಲು ಇರೋ ಅನ್ನೋದೇ ಯಾವುದೂ ಇಲ್ಲದೆ ಯಾವಾಗಲೂ ಬೆಳಕಿನಿಂದ ತುಂಬಿರುವಂತರಾಗಿದ್ದೀವಿ. ಅದಕ್ಕೋಸ್ಕರ ನಾವ್ಯಾವಾಗಲೂ ಸುತ್ತಿಸುತ್ತಾ, ಕೊಂಡಾಡುತ್ತಾ, ಮೈಪಡಿಸುತ್ತಾ ಆತನ ಯಾವಾಗಲೂ ನಾವು ಎದುರು ನೋಡ್ತಾ ಹೀಗಿರ್ಬೇಕಾದ್ರೆ ನಾವು ಹೆಚ್ಚಾಗಿ ಯೇಸು ಸ್ವಾಮಿನ ಮೈಪಡಿಸ್ಬೇಕು, ಹೆಚ್ಚಾಗಿ ಯೇಸು ಸ್ವಾಮಿನ ಕೊಂಡಾಡಬೇಕು ಅಂತ ಅಂದ್ರೆ ನಾವು ಇದೊಂದು ವಾಕ್ಯ, ತಂದೆ ಬಳಿ ಬಹಳಷ್ಟು ಬಿಡಾರಗಳಿದ್ದೇವೆ. ಆದ್ರೆ ಯೇಸು ಸ್ವಾಮಿ ಇಲ್ಲಿದ್ದು ಇಲ್ಲ ಅಂತ ಅಂದ್ರೆ ಹೇಳ್ತಿದ್ದೆ ನಿಮಗೆ, ಅಲ್ಲಿ ಬಿಡಾರಗಳಿಲ್ಲ, ಏನಿಲ್ಲ, ನಾನು ಹೋಗ್ತಿದ್ದೆ, ಹೋಗ್ಬಿಟ್ಟು ಹಾಗೆ ನೋಡ್ಕೊಂಡು ಬರ್ತೀನಿ, ತಂದೆ ಬಳಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ತಂದೆ ಬಳಿಗೆ ಬಹಳಷ್ಟು ಬಿಡಾರಗಳಿಂದ ನಿಮ್ಮೆಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಬಿಡಾರಬೇಕು ಅಂತ. ಆದ್ರೆ ಆ ಎಲ್ಲರಿಗೂ ಒಂದು ಬಿಡಾರಬೇಕು ಅಂತ ನಾನು ಹೇಳಿದ್ದೀನಿ. ಆದ್ರೆ ಇವತ್ತು ಹೇಳಿದ ಮಾತಿನಿಂದ ಈ ಸ್ವಾಮಿ ಬದಲು ಮಾಡ್ತಾ ಇದ್ದಾರೆ. ಸ್ವಂತ ಮನೆಯಲ್ಲಿ ನಮಗೆ ಒಂದೇ ಮನೆ ಬೇಕು, ಎಷ್ಟೋ ಕೋಟಿ ಜನಕ್ಕೂ ಕೂಡ ಒಂದೇ ಮನೆ ಬೇಕು. ಆರಿಸುವಂತ ಜನರಿಗೆ ಸ್ವಂತ ಮನೆ ಬೇಡ, ನಿದ್ರೆ ಮಾಡೋ ಜನರು ಭಾರಿ ಇದ್ದಾರೆ ಅಂತ ಹೇಳಿ. ಅದಕ್ಕೋಸ್ಕರ ನಿದ್ರೆ ಮನೆ ಮಾಡ್ತಾರೆ ಯಾರು ಅಂತ ಗೊತ್ತಾಯ್ತೀಗ ದೇವರಿಗೆ. ಅದಕ್ಕೋಸ್ಕರ ಯೇಸುಸ್ವಾಮಿ ಇರುವಂತ ಸ್ಥಳ ನಮಗೆ ಬೇಕಾಗಿದೆ ಹೊರತು ನಿದ್ರೆ ಮಾಡುವಂತ ಮನೆಗಳು ನಮಗೆ ಬೇಡ. ಹೀಗಿರುವಾಗ ನಾವು ಇಲ್ಲಿವರೆಗೂ ವಾಕ್ಯದ ಮೂಲಕವಾಗಿ, ಹಾಡಿನ ಮೂಲಕವಾಗಿ, ಅನೇಕ ರೀತಿಯಲ್ಲಿ ಕೀರ್ತನೆ ಮೂಲಕವಾಗಿ ಎಲ್ಲ ರೀತಿ ನಡೆಸ್ಕೊಡ್ತೇವೆ. ಹಾಡಿ